ಎರಡನೇ ದಿನವೂ ಬಾಲರಾಮನ ದರ್ಶನಕ್ಕೆ ಹರಿದು ಬಂದ ಭಕ್ತಗಣ. ಎರಡು ದಿನದಲ್ಲಿ ಅಯೋಧ್ಯೆಗೆ 8 ಲಕ್ಷ ಭಕ್ತರ ಭೇಟಿ. ಮೊದಲ ದಿನ 3.17 ಕೋಟಿ ಕಾಣಿಕೆ ಸಂಗ್ರಹ. ಇಂದು ನವ ಮತದಾರರ ಜೊತೆ ನಮೋ ಮಾತುಕತೆ. ದೇಶಾದ್ಯಂತ ಏಕಕಾಲಕ್ಕೆ 5,000 ಕಡೆ ಸಂವಾದ. ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲೂ ಕಾರ್ಯಕ್ರಮ ಆಯೋಜನೆ. ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಭಾಗ್ಯ. ಎನ್ಪಿಎಸ್ನಿಂದ ಒಪಿಎಸ್ಗೆ ಶಿಫ್ಟ್ ಆಗೋಕೆ ಸರ್ಕಾರದಿಂದ ಅವಕಾಶ. ಅರ್ಜಿ ಸಲ್ಲಿಸುವುದಕ್ಕೆ 2024 ಜುಲೈ 31 ಕಾಲಾವಕಾಶ. ಇಂದು ಸಿಎಂ ಸಿದ್ದರಾಮಯ್ಯ ಕೊಡಗು ಜಿಲ್ಲಾ ಪ್ರವಾಸ. ಎರಡನೇ ಬಾರಿ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಭೇಟಿ. ಫೆಬ್ರವರಿ 8 ವಿಧಾನಸೌಧದ ಎದುರು ಸಿಎಂ ಜನತಾ ದರ್ಶನ. ಇಂದಿನಿಂದ ಟೀಂ ಇಂಡೋ ಇಂಗ್ಲೆಂಡ್ ಟೆಸ್ಟ್ ಕದನ. ಮೊದಲ ಹೈ ವೋಲ್ಟೇಜ್ ಪಂದ್ಯಕ್ಕೆ ಹೈದರಾಬಾದ್ ಆತಿಥ್ಯ. ಭಾರತದ ಜಯದ ಓಟಕ್ಕೆ ಬ್ರೇಕ್ ಹಾಕುತ್ತಾ ಸ್ಟೋಕ್ ಪಡೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.